वरदी बेग जारी आगलिदे मध्यंतर वरदिगागि समस्त सरकारी नौकरु कायता इद्दारे अदक्के संबंधिसिदंते ओंदु संपूर्णवाद ओंदु बिग अपडेट्स बंदिदे मत्तु ಫಿಟ್ಮೆಂಟ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಒಂದು ಮನವಿ ಏನಾಗಿದೆ, ಷಡಕ್ಷರಿಯವರು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮಧ್ಯಂತರ ಪರಿಹಾರದ ಮಾತು ಯಾವ ರೀತಿ, ಫಿಟ್ಮೆಂಟ್ ಮತ್ತು ಮಧ್ಯಂತರ ವರದಿ ಇವುಗಳಿಗೆ ಯಾವ ರೀತಿ ಅಂತ ವಿಚಾರಗಳು ಬರ್ತಾ ಇದ್ದಾವೆ, ರಾಜ್ಯಾಧ್ಯಕ್ಷರ ಒಂದು ನಿಲುವೇನಿದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಯಾರೆಲ್ಲ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ನಾವು ಸಂಪೂರ್ಣವಾಗಿ ಏನು ತಿಳಿದುಕೊಳ್ಳೋಣ ಅಂದರೆ, 7ನೇ ವೇತನ ಆಯೋಗದ ವರದಿ ಯಾವಾಗ ಜಾರಿ ಆಗಲಿದೆ, ಮಧ್ಯಂತರ ವರದಿಗಾಗಿ ಸಂಬಂಧಿಸಿದಂತೆ ಮಾಹಿತಿ, ತದನಂತರ 40% ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಸಂಬಂಧಿಸಿದಂತೆ ಮಾಹಿತಿ, ಮತ್ತು ಷಡಕ್ಷರಿ ಅವರು 40% ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗಕ್ಕೆ ಮನವಿಯನ್ನು ಮಾಡಿದ್ರು, ಆ ಒಂದು ಮನವಿಗೆ ಸಂಬಂಧಿಸಿದಂತೆ ಅಪ್ಡೇಟ್ಸ್ಗಳು ಏನಾಗಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ, ಹಾಗೂ ಮಧ್ಯಂತರ ಪರಿಹಾರ ಮಾತು ಇದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಫಿಟ್ಮೆಂಟ್ ವಿಚಾರವ ಎಲ್ಲಿಗೆ ಬಂತು, ಯಾರೆಲ್ಲ ರಾಜ್ಯಾಧ್ಯಕ್ಷರಲ್ಲಿ ಪ್ರಮುಖವಾಗಿ ಯಾವ ರೀತಿ ಅಂತ ತಮ್ಮ ಹಸ್ತಕ್ಷೇಪವನ್ನು ಮಾಡಿದ್ದಾರೆ, ಮತ್ತು ರಾಜ್ಯದ ಸರ್ಕಾರಿ ನೌಕರರಿಗೆ ಏನೆಲ್ಲ ಕಾರ್ಯಕಾರಿಣಿ ಸಭೆಯಲ್ಲಿ ಇನ್ನು 2-3 ದಿನದ ಒಳಗಾಗಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ, ಜಿಲ್ಲಾ ತಾಲೂಕು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಪ್ರಮುಖವಾಗಿ ಖಜಾಂಚಿಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಈ ಒಂದು ಸಭೆಗೆ. ಹಾಗಾಗಿ ಈ ಒಂದು ಬಿಗ್ ಅಪ್ಡೇಟ್ ಅನ್ನು, ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅನ್ನು ತಿಳಿದುಕೊಳ್ಳೋಣ. ಮಧ್ಯಂತರ ವರದಿ, 40% ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಮಧ್ಯಂತರ ಪರಿಹಾರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ. ಹಾಗಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ರಾವ್ ಅವರು ನೋಡ್ತಾ ಇದ್ದೀರಾ, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಒಂದ್ ಕಡೆ ನೋಡ್ತಾ ಇದ್ದೀರಾ, ಕೆಳಗಡೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶ್ರೀ ಸಿ ಎಸ್ ಷಡಾಕ್ಷರಿ ಅವರನ್ನು ನೋಡ್ತಾ ಇದ್ದೀರಾ, ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳೋದು ಏನಂದ್ರೆ, 7ನೇ ವೇತನ ಆಯೋಗದ ವರದಿ ಬೇಗ ಜಾರಿ ಆಗಲಿದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಫೆಬ್ರವರಿ 17, 2023 ರಾಜ್ಯದಲ್ಲಿ BJP ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೊನೆಯ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಆ ಒಂದು ತನ್ನ ಕೊನೆಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗಕ್ಕೆ ಬೇಕಾಗುವ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರ ಎಷ್ಟು ಬೇಕು ವೇತನ ಹೆಚ್ಚಳ ಮಾಡೋದಕ್ಕೆ 12,500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಮೊತ್ತವನ್ನು ಕೈಗಿರಿಸಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಹಿತ ಕಾಯುವ ಒಂದು ಕೆಲಸ ಮಾಡ್ತಾರೆ ಎಂಬುದರ ಬಗ್ಗೆ ಮಾನ್ಯ ರಾಜ್ಯದ ಸಿ ಎಸ್ ಷಡಾಕ್ಷರಿ ಅವರು ನೌಕರರ ಸಂಘದ ಅಧ್ಯಕ್ಷರು ಭೇಟಿಯಾದಾಗ ಮುಖ್ಯಮಂತ್ರಿ ಈ ಒಂದು ಆಶ್ವಾಸನೆ ನೀಡಿದ್ದಾರೆ ಎಂಬುದರ ಬಗ್ಗೆನೂ ಸಹ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ರೀತಿ ಅಂತ ಎಲ್ಲ ಅಪ್ಡೇಟ್ಸ್ಗಳು ನಾವು ನೀಡ್ತಾ ಇರ್ತೀವಿ ಅದ್ರ ಸಲುವಾಗಿ. ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಅಂತ ಅಪ್ಡೇಟ್ಸ್ ಇದೆ. ಇಲ್ಲಿ 7ನೇ ವೇತನ ಆಯೋಗ ತನ್ನ ವರದಿ ಬೇಗ ಜಾರಿ ಮಾಡಲಿದೆ. ಒತ್ತಾಯವನ್ನು ರಾಜ್ಯದ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ. ಹೌದು, 40% ಫಿಟ್ಮೆಂಟ್ಗೆ ಮನವಿ ಕೂಡ ಈ ಹಿಂದೆ ಷಡಾಕ್ಷರಿ ಅವರು ಮಾಡಿಕೊಂಡಿದ್ರು, ಈ ಕೂಡ ಈವರೆಗೆ ಮಾತೇ ಇಲ್ಲ. ಹೀಗಾಗಿ ಏನಾಯಿತು ಒಂದು ಕತೆ ಹೇಳಿ ಎಂಬುದ್ರ ಬಗ್ಗೆ ಅಂದರೆ ಮಾತು ಆ ಒಂದು ಏನಾಗಿದೆ, 40% ಫಿಟ್ಮೆಂಟ್ ಫ್ಯಾಕ್ಟರ್ ಬಂತ, ಮಧ್ಯಂತರ ವರದಿ ಬಂತ, ಏನಾಗಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಯಾವುದು ಅಪ್ಡೇಟ್ಸ್ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ಬಹಳಷ್ಟು ಎಲ್ಲ ಒಂದು ಸರ್ಕಾರಿ ನೌಕರರು ಕೇಳ್ತಾ ಇದ್ರು, ಏನಾಯ್ತು ಫಿಟ್ಮೆಂಟ್ ಫ್ಯಾಕ್ಟರ್, ಏನಾಯ್ತು ಮಧ್ಯಂತರ ವರದಿ, ಏನಾಯ್ತು ತಮ್ಮ ಒಂದು ಮೀಸಲಿಡೋ ಹಣವನ್ನು ಮೀಸಲಿಡೋದು, ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಬಹಳಷ್ಟು ಎಲ್ಲ ಕ್ವಶನ್ ರೈಸ್ ಮಾಡಿದ್ರು. ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು. ಯಾವ ರೀತಿ ಅಂತ ಉತ್ತರ ಇದೆ ನೋಡೋದಾದ್ರೆ, ಇಲ್ಲಿ ಈ ಹಿಂದೆ ವೇತನ ಆಯೋಗವನ್ನು ಮೊದಲು 5 ವರ್ಷಗಳ ನಮಗೆ ಘೋಷಣೆ ಮಾಡ್ತಾ ಇದ್ರು, ಆದ್ರೆ ಇದೇ ಮೊದಲ ಬಾರಿಗೆ 4 ವರ್ಷ 7 ತಿಂಗಳಿಗೆ ಆಯೋಗ ರಚನೆ ಆಗಿದೆ ಎಂಬುದರ ಬಗ್ಗೆ ಇದೊಂದು ಖುಷಿಯ ವಿಚಾರ. ಹೌದು, ಯಾಕಂದ್ರೆ ಬಹಳಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಸ್ತುತ ಸಾಲದಲ್ಲಿ, ಪ್ರಸ್ತುತ ಒಂದು
ರಾಜ್ಯಾಧ್ಯಕ್ಷರು ಬಹಳಷ್ಟು ಚುರುಕಾಗಿ ರಾಜ್ಯದ ಸರ್ಕಾರಿ ನೌಕರರ ಒಂದು ಸ್ಥಿತಿಗತಿಗಳನ್ನು ಮತ್ತು ಅವರ ಒಂದು ಬೇಕು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸೋದಾಗಲಿ ಅವ್ರ ಮುಂದೆ ಇಡೋದಾಗಲಿ ಇಂಪ್ಲಿಮೆಂಟೇಷನ್ ಮಾಡಿಸೋದಕ್ಕೆ ಒಂದು ಸ್ವಲ್ಪ ಸಹಾಯಕಾರಿ ಆಗುವಂಥದ್ದು ಅವರೊಂದು ಕೆಲಸ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಮತ್ತು ಮೊದಲ 5 ವರ್ಷಕ್ಕೆ ಆಯೋಗ ರಚನೆ ಆದರೂ ಅದು ಕಾರ್ಯರೂಪಕ್ಕೆ ಬರಲು 7-8 ವರ್ಷಗಳೇ ಆಗ್ತಾ ಇತ್ತು. ಏಕೆಂದರೆ ಬಹಳಷ್ಟು ಪ್ರೊಸೆಸ್ಸು 2-3 ವರ್ಷಗಳ ಕಾಲ ತನ್ನ ವರದಿ ಆಗಲಿ ತದನಂತರ ಅದು ಇದು ಅಂತ ಸುಮ್ಮನೆ ಒಂದು 2-3 ವರ್ಷ ಹಿಂದೆ ಮುಂದೆ ತಗೊಳ್ಳುವಂಥದ್ದು. ಆದರೆ ಈ ರೀತಿ ಅಂತ ಒಂದು ನೆಗ್ಲಿಜೆನ್ಸಿ ಆಗಲ್ಲ ಈಗ ಈ ಒಂದು ಪೀರಿಯಡ್ನಲ್ಲಿ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರದ ಈ ಬಾರಿ ಅವಧಿ ಮುನ್ನವೇ ಆಯೋಗವನ್ನು ರಚನೆ ಮಾಡಿದ್ದು ಅವಧಿ ಮುನ್ನವೇ ಆಯೋಗವನ್ನು ಅನುಮೋದನೆ ಮಾಡಲಿದೆ ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ನೀವೆಲ್ಲ ನೋಡ್ತಾ ಇದ್ದೀರಾ. ಯಾಕಂದರೆ ಕಳೆದ ಬಾರಿಗಳಿಗೆ ಕಳೆದ 6 ಪೇ ಸ್ಕೇಲ್ ನೋಡ್ತಾ ಇದ್ದೀರ ನೀವು, ಆ ಒಂದು ಪೇ ಸ್ಕೇಲ್ಗಳಿಗೆ ಸಂಬಂಧಿಸಿದಂತೆ ನೋಡಿದ್ರೆ ಈ ಪೇ ಸ್ಕೇಲ್ನಲ್ಲಿ ಯಾವುದೇ ರೀತಿಯಂಥ ಒಂದು ವಿಳಂಬವನ್ನು ಮಾಡದೆ ಬಹಳ ಚುರುಕಾಗಿ ಕೆಲಸವನ್ನು ನಿರ್ವಹಿಸಿ 2 ತಿಂಗಳಿನಲ್ಲಿ ಎಷ್ಟೊಂದು ಬೆಳವಣಿಗೆ ಆಗಿದೆ ಅಂದರೆ ಈಗಾಗಲೇ ಆಯೋಗದ ಕಚೇರಿ ಆರಂಭವಾಗಿದೆ, 44 ಅಧಿಕಾರಿ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲಾಗಿದೆ, ತದನಂತರವಾಗಿ ಮಧ್ಯಂತರ ವರದಿಗಾಗಿ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಇನ್ನೇನು ಮಧ್ಯಂತರ ವರದಿ ಇದೇ ತಿಂಗಳ 27ರಂದು ನೀಡುವ ಸಂಪೂರ್ಣ ನಿರೀಕ್ಷೆ ಇದೆ ಎಂಬುದರ ಬಗ್ಗೆಯೂ ಸಹ ಇಲ್ಲಿ ನಮಗೆಲ್ಲ ಗೊತ್ತಾಗ್ತಾ ಇದೆ. ಇದರಿಂದಾಗಿ ಇನ್ನು ನಾವು ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ನಾವು ನೋಡೋದಾದರೆ, ಯಾಕಂದರೆ ಮೊನ್ನೆ ತಾನೇ ಬೀದರ್ನ ಜಿಲ್ಲಾ ದರ್ಶನ ವೇಳೆಯಲ್ಲಿ ಜಿಲ್ಲಾ ಪ್ರವಾಸದ ವೇಳೆಯಲ್ಲಿ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಏನು ಹೇಳಿದರು ಅಂದರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿಯೇ ವೇತನ ಹೆಚ್ಚಳವಾಗುವುದಕ್ಕೆ ಯಾವುದೇ ರೀತಿಯಂಥ ಡೌಟ್ ಇಲ್ಲ, ಹಾಗೂ ರಾಜ್ಯದಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಿಂದಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ವೇತನ ಪಡಿತೀರಿ ಎಂಬುದ್ರ ಬಗ್ಗೆ ಆಶ್ವಾಸನೆ ವ್ಯಕ್ತಪಡಿಸಿದರು. ಹಾಗಾಗಿ ಯಾವ ರೀತಿ ಅಂತ ಫಿಟ್ಮೆಂಟ್ ಅಂಶ ನೀಡ್ತಾರೆ ಎಂಬುದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯಾಕಂದರೆ 30% ಸಿದ್ದರಾಮಯ್ಯ ಅವರು ನೀಡಿದ್ರು, ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದಲ್ಲಿ ಅವರು 30% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ 6ನೇ ವೇತನ ಆಯೋಗದ ಅಡಿಯಲ್ಲಿ ವೇತನ ನೀಡಿದ್ರು. ಈಗ ಆ ಒಂದು ಏರುತ್ತಿರುವ ಬೆಲೆಗಳು ಹಣದುಬ್ಬರ ಅದು ಇದು ಅಂತ ಮತ್ತೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಅಂತ ಸರ್ಕಾರಿ ನೌಕರರು ಬಹಳಷ್ಟು ಇಲ್ಲಿ ಪಟ್ಟು ಹಿಡಿದಿದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ, 40% ನೀಡ್ತಾರೆ ಎಂಬುದ್ರ ಬಗ್ಗೆ ಕನ್ಫರ್ಮ್ ಇದೆ. ಹಾಗಾದ್ರೆ ಶೇಕಡ 40% ಫಿಟ್ಮೆಂಟ್ ಲಾಭ ನೀಡಿದ್ರೆ 11 ಲಕ್ಷ ಕುಟುಂಬಗಳಿಗೆ ಅನುಕೂಲವಾಗುತ್ತೆ ಎಂದು ಒತ್ತಾಯವನ್ನು ಹಿಂದೆ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಹೇಳಿದರು. ಇಲ್ಲಿ ಸರಿಸುಮಾರು 4 ಲಕ್ಷದಷ್ಟು ನಿವೃತ್ತ ನೌಕರರು, 6 ಲಕ್ಷದಷ್ಟು ಕೆಲಸ ನಿರ್ವಹಿಸುತ್ತಿರುವ ನೌಕರರು, ನಿಗಮ ಮಂಡಳಿಯಲ್ಲಿ 3.5 ಲಕ್ಷದಷ್ಟು ಸರಿಸುಮಾರು 12 ಲಕ್ಷ ಕುಟುಂಬಗಳಿಗೆ ಇಲ್ಲಿ ಅನುಕೂಲವಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಈ ಒಂದು ವಿಚಾರವೂ ಕೂಡ ಇನ್ನು ಹಾಗೇ ಇದೆ. 7ನೇ ವೇತನ ಆಯೋಗದ ರಚನೆ ಮಾಡಿರುವುದು ರಾಜ್ಯ ಸರ್ಕಾರಿ ನೌಕರರ ಸಂತಸಗೊಂಡಿದ್ದು ಮಧ್ಯಂತರ ಪರಿಹಾರದ ಮಾತು ಇಲ್ಲ, ಫಿಟ್ಮೆಂಟ್ ವಿಚಾರವೂ ಇಲ್ಲ ಎಂಬುದ್ರ ಬಗ್ಗೆ. ಯಾಕಂದರೆ ಎಲ್ಲ ನೌಕರರು ಏನು ಕೇಳ್ತಾ ಇದ್ದಾರೆ ಅಂದರೆ ಒಂದು 2023ರಿಂದ ಏನು ಹೊಸ ವರ್ಷದಿಂದ ಮಧ್ಯಂತರ ಪರಿಹಾರ ನೀಡ್ರಿ, ಇಲ್ಲಿ ಮಧ್ಯಂತರ ವರದಿ ಅಲ್ಲ ಮಧ್ಯಂತರ ಪರಿಹಾರವನ್ನು ನೀಡಬೇಕು, ಮೊದಲು ಆಯಾರನ್ನು ನೀಡಿ ಅಂತ ಕೇಳ್ತಾ ಇದ್ರು. ಅದನ್ನೂ ಇಲ್ಲ, ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆನೂ ಸಂಪೂರ್ಣವಾಗಿ ಇನ್ನೂ ಸಹಮತ ಇಲ್ಲ. ಇಲ್ಲಿ 40 ನೀಡ್ತಾರೋ 30 ನೀಡ್ತಾರೋ 35 ನೀಡ್ತಾರೋ ಎಂಬುದ್ರ ಬಗ್ಗೆ ಇನ್ನೂ ಕ್ಲಿಯರೆನ್ಸ್ ಇಲ್ಲ ಅವರಿಗೇನೆ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂತಸಗೊಂಡಿದೆ ಈ ಒಂದು 7ನೇ ವೇತನ ಆಯೋಗ ರಚನೆ ಆಗಿದ್ದು. ಆದರೆ ಮಧ್ಯಂತರ ಪರಿಹಾರ ಇಲ್ಲ, ಮಧ್ಯಂತರ ವರದಿ ಇಲ್ಲ, ಫಿಟ್ಮೆಂಟ್ ಇಲ್ಲ. ಆದರೆ ಇಲ್ಲಿ ನೋಡೋದೇನು ಯಾವ ರೀತಿ ಅಂತ ಒಂದು ವಿಚಾರಗಳು, ಇಲ್ಲಿ ಪರಿಹಾರದ ಮಾತು ಇಲ್ಲ, ಫಿಟ್ಮೆಂಟ್ ವಿಚಾರವೂ ಇಲ್ಲ. ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ರಚನೆ ಆಗಿದೆ. 1952ರಿಂದ ಈ ತನಕ ರಚನೆ ಆದ ಎಲ್ಲ ಆಯೋಗಗಳು ಸಹ ವಿಳಂಬವಾಗಿ ಜಾರಿಯಾಗಿವೆ. 12ನೇ ವೇತನ ಆಯೋಗ ಸಮಿತಿ ರಚನೆಗಳಾಗಿದ್ದು ನಿಮಗೆಲ್ಲ ಗೊತ್ತಿದೆ. ವಿಳಂಬ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ನೌಕರರಿಗೆ ನೀಡುವಂತಹ ಒಂದು ವಿಳಂಬದ ನೀತಿಯಲ್ಲಿಯೂ ಸಹ ಅಲ್ಲಿ ಪರಿಹಾರ ಮಧ್ಯಂತರ ಪರಿಹಾರ ನೀಡಿದರೆ ಯಾವುದೇ ರೀತಿಯಂಥ ಒಂದು ಅವರಿಗೆ
ಇಲ್ಲಿ ಎಲ್ಲಸಿರಲ್ಲ. ಹಾಗಾಗಿ ಫಿಟ್ಮೆಂಟ್ ವಿಚಾರ ಬಗ್ಗೆ ನಾವು ನೋಡೋದಾದ್ರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ನೇ ನೀಡಬೇಕೆಂಬುದರ ಬಗ್ಗೆ ಇದೆ, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಮಧ್ಯಂತರ ವರದಿ ನೀಡ್ತಾರೆ ಇದೇ ತಿಂಗಳಿನಲ್ಲಿ. ಈಗ ಮಧ್ಯಂತರ ಒಂದು ಪರಿಹಾರ ಆಯಾರನ್ನು ನೀಡಬೇಕೆಂಬುದರ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರು. ತದನಂತರವಾಗಿ 1952 ಏನೆಲ್ಲ ಬಂದಿದ್ದಾವೆ, ಪೇ ಕಮಿಷನ್ಗಳು, ವೇತನ ಸಮಿತಿ, ಆಯೋಗ, ಇಲ್ಲಿ ಅವೆಲ್ಲ ಒಂದು ಸ್ವಲ್ಪ ವಿಳಂಬವಾಗಿನೇ ಬಂದಿದ್ದು. ಆದರೆ ಈ ಸಲ ಚುರುಕಾಗಿದ್ದು ಈಗ ಒಂದು ಒಂದು ರಿಲೀಫ್ ಅನ್ನೋದು. ಇಲ್ಲಿ ನೌಕರರ ಸುಧಾರಣೆ, ಮೂಲಸೌಕರ್ಯ, ಹೊಸ ತಂತ್ರಜ್ಞಾನ ಬಳಕೆ, ಹಿಂದಿನ ಪೇ ಕಮಿಷನ್ ಅನ್ನು ಸೇರಿಸಲಾಗಿತ್ತು. ಅಂದರೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ವು ಹಿಂದೆಲ್ಲ ಪೇ ಕಮಿಷನ್ಗಳು ಅಂದರೆ, ಅಲ್ಲಿ ನೌಕರರಿಗೆ ಸುಧಾರಣೆ ಆಗಿರ್ಬೋದು, ಮೂಲ ಸೌಕರ್ಯ ಆಗಿರ್ಬೋದು, ಹೊಸ ತಂತ್ರಜ್ಞಾನ ಆಗಿರ್ಬೋದು, ಹಿಂದಿನ ಪೇ ಕಮಿಷನ್ನಲ್ಲಿ ಸೇರಿಸಲಾಗಿತ್ತು. ಇವೆಲ್ಲ ಒಂದು ವಿಷಯಗಳನ್ನು ಸೇರಿಸಲಾಗಿತ್ತು. ಆದರೆ ಈಗ ಆ ಯಾವುದೇ ಒಂದು ವಿಷಯಗಳಿಗೆ ಸೇರಿಕೆ ಮಾಡದೆ ಇಲ್ಲಿ ಈ ವೇತನ ಆಯೋಗದಲ್ಲಿ ಅದು ಯಾವುದನ್ನು ಸೇರಿಸಿಲ್ಲ. ಸುಧಾರಣೆ, ಮೂಲ ಸೌಕರ್ಯ, ಹೊಸ ತಂತ್ರಜ್ಞಾನ ಬಳಕೆ, ಹಿಂದಿನ ಪೇ ಕಮಿಷನ್ನಲ್ಲಿ ಏನಾಗಿತ್ತು ಅದು ಯಾವುದನ್ನು ಪರಿಶೀಲಿಸದೆ ಹೊಸದಾಗಿ ಫ್ರೆಶ್ ಆಗಿ ಯಾವುದೇ ರೀತಿಯಂತಹ ಒಂದು ಗೊಂದಲಕ್ಕೆ ಈಡಾಗದೆ ಓನ್ಲಿ ವೇತನ ಮತ್ತು ಭತ್ಯಗಳಿಗೆ ಇಲ್ಲಿ ಪರಿಷ್ಕರಣೆಗೆ ಮಾತ್ರ ಇಲ್ಲಿ ಆದೇಶವನ್ನು ನೀಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ವೇತನ ಆಯೋಗಕ್ಕೆ ಅದು ಯಾವುದನ್ನು ಸೇರಿಸಿಲ್ಲ, ಕೇವಲ ಸರ್ಕಾರಿ ನೌಕರರ ವೇತನ ಭತ್ತೆ, ಇಲ್ಲಿ ನೋಡ್ರಿ, ನೌಕರರ ವೇತನ ಭತ್ತೆ ಪರಿಷ್ಕರಣೆ ಮಾತ್ರ ಅವಕಾಶ ನೀಡಲಾಗಿದೆ. ಈ ಆಯೋಗದಲ್ಲಿ ಕೇವಲ ನೌಕರರ ವೇತನ ಪರಿಷ್ಕರಣೆ ಅಂಶವನ್ನು ಮಾತ್ರ ಸೇರಿಸಲಾಗಿದೆ, ತುಂಬಾ ಸಮಯ ತೆಗೆದುಕೊಳ್ಳಲಿಲ್ಲ ಎಂದು ಮಾತಿನ ನಡುವೆ ವೇತನ ಆಯೋಗವು ಚಟುವಟಿಕೆಗಳು ಆರಂಭ ಮಾಡಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ವೇತನ ಆಯೋಗದ ಚಟುವಟಿಕೆಗಳು ಆರಂಭವಾಗಿ ಎಷ್ಟೋ ದಿನಗಳೇ ಆಯಿತು, ಈಗ ಮಧ್ಯಂತರ ವರದಿಯನ್ನು ನೀಡಲಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಕೇವಲ ಸರ್ಕಾರಿ ನೌಕರರ ವೇತನ ಭತ್ತೆ ಪರಿಷ್ಕರಣೆಗಳು ಮಾತ್ರ ಈಗ ಅವಕಾಶ ನೀಡಲಾಗಿದೆ. ಹಾಗಾಗಿ ಬೇರೆ ಬೇರೆ ಕೆಲಸಗಳನ್ನು ಅವರಿಗೆ ನೀಡಲಿಲ್ಲ. ಅದರ ಸಲುವಾಗಿ ಬಹಳಷ್ಟು ವೇಗವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಒಂದ್ ಸ್ವಲ್ಪ ಬೇಗನೆ ಕೆಲಸ ಆಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಈ ವೇತನ ಆಯೋಗ ಯಾವಾಗ ಕೇಡರ್ಗೆ ಎಷ್ಟು ಹೆಚ್ಚು ವೇತನ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಯ ನಡುವೆ ವೇತನ ಸಮಿತಿ ಕಾರ್ಯವನ್ನು ಆರಂಭ ಮಾಡಿದೆ. ಯಾವ್ಯಾವ ಕೇಡರ್ಗೆ ಎಷ್ಟೆಷ್ಟು ವೇತನ ಹೆಚ್ಚು ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಆ ನಡುವೆ ವೇತನ ಸಮಿತಿಯು ಕಾರ್ಯ ಆರಂಭ ಮಾಡಿದೆ. ಇಲಾಖಾವಾರು ಮುಖ್ಯಸ್ಥರನ್ನು ಸೇರಿ ಇತ್ತೀಚಿನ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಎಷ್ಟು ಪ್ರತಿಶತ ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಎಂಬ ಚರ್ಚೆಗಳ ನಡುವೆ ಈ ಎಲ್ಲ ಕೆಲಸಗಳು ಬೇಗನೆ ಮುಗಿಯೋದು ಮತ್ತು ಸರ್ಕಾರಿ ನೌಕರರಿಗೆ ಇದರಿಂದ ಅನುಕೂಲವಾಗಲಿ ಎಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಲಾಗಿದೆ. ಸಿ ಎಸ್ ಷಡಕ್ಷರಿ ಅವರು ಮಾಡಿದ್ದಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅಂದ್ರೆ ಯಾವ್ಯಾವ ಕೇಡರ್ಗೆ ಸಂಬಂಧಿಸಿದಂತೆ ಎಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಗಳ ನಡುವೆ, ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ಚರ್ಚೆ ಆಗಿದೆ, ಎಲ್ಲ ಒಂದು ಫಿಕ್ಸ್ ಆಗಿದೆ. ಇನ್ನೇನು ಮಧ್ಯಂತರ ವರದಿ ನೀಡಿದ ತಕ್ಷಣ ಎಲ್ಲ ಒಂದು ಗೊತ್ತಾಗುತ್ತೆ, ಏನೆಲ್ಲ ಯಾರಿಗೆಲ್ಲ ಎಷ್ಟೆಲ್ಲ ಹೆಚ್ಚಳ ಮಾಡ್ತಾ ಇದ್ದಾರೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿಗೆ ಸಂಬಂಧಿಸಿದಂತೆ. ಆದರೆ ಇಲಾಖಾವಾರು ಮುಖ್ಯಸ್ಥರು ಸೇರಿ ಇತ್ತೀಚಿನ ಒಂದು ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಯಾವ ಒಂದು ಗ್ರೂಪ್ಗಳಿಗೆ ಎಷ್ಟು ಯಾರಿಗೆ ಎಷ್ಟು ವೇತನ ಪ್ರತಿಶತ ಎಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಎಂದು ಚರ್ಚೆಗಳ ನಡುವೆ ಎಲ್ಲ ಒಂದು ಕೆಲಸಗಳು ಬೇಗನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇಗನೆ ಮುಗಿಯಲಿ, ಸರ್ಕಾರಿ ನೌಕರರ ಇದರಿಂದ ಅನುಕೂಲವಾಗಲಿ ಎಂಬುದರ ಬಗ್ಗೆ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದಾರೆ ಎಂಬುದರ ಬಗ್ಗೆ ನೀವೆಲ್ಲ ಒಂದು ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸಿ ಎಸ್ ಷಡಕ್ಷರಿ ಅವರು ನಿನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ನೇಮಕವಾಗಿರುವ 7ನೇ ವೇತನ ಆಯೋಗದ ಸಮಿತಿಯ ಕಚೇರಿಗೆ ಭೇಟಿಯನ್ನು ನೀಡಿದ್ರು. ಆ ಕಚೇರಿಯಲ್ಲಿ ಯಾರಿಗೆ ಭೇಟಿ ನೀಡಿದ್ರು ಅಂದ್ರೆ, ಅವರು ಹೆಪ್ಸಿಬಾ ರಾಣಿ ಕುರ್ಲಪಾಟಿ ಅವರನ್ನು, ಸೆಕ್ರೆಟರಿ ಅವರನ್ನು ಭೇಟಿಯಾಗಿ ರಾಜ್ಯದಲ್ಲಿ ಮಧ್ಯಂತರ ವರದಿಯನ್ನು ಯಾವಾಗ ತೆಗೆದುಕೊಂಡು ಬರ್ತೀರಾ, ಅದರ ಬಗ್ಗೆ ಚರ್ಚೆ ಮಾಡ್ರಿ ನಮ್ಮ ಸರ್ಕಾರಿ ನೌಕರರ ಪದಾಧಿಕಾರಿಗಳೊಂದಿಗೆ ಅಂದಮೇಲೆ ಅವರು ಪಾಸಿಟಿವ್ ರಿಯಾಕ್ಷನ್ ಅನ್ನು ನೀಡಿ ಆಯಿತು, ಆದಷ್ಟು ಬೇಗ ಒಂದು ಸಭೆಯನ್ನು ಏರ್ಪಡಿಸೋಣ, ಅದರಲ್ಲಿ ಸಂಪೂರ್ಣವಾದ ಚರ್ಚೆಯನ್ನು ಮಾಡೋಣ ಎಂಬುದರ ಬಗ್ಗೆ
ಆ ಒಂದು ಮಾಹಿತಿಯನ್ನು ಸಹ ನಾವು ನಿನ್ನೆ ನಿಮಗೆ ನೀಡಿದ್ದೀವಿ. ಆ ಒಂದು ವಿಡಿಯೋ ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ವಿಡಿಯೋ ಅವೈಲೇಬಲ್ ಇರುತ್ತೆ, ಅಥವಾ ಸಿ ಎಸ್ ಷಡಕ್ಷರಿ ಅವರ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಆ ಒಂದು ಮಾಹಿತಿ ನಿಮಗೆ ದೊರಕುತ್ತದೆ, ನೀವು ಚೆಕ್ಔಟ್ ಮಾಡ್ಕೋಬಹುದು. ಅಲ್ಲಿ ಶಿವರಾಣಿ ಕುರ್ಲಪಾಟಿ ಅವರನ್ನು ವೇತನ ಆಯೋಗದ ಕಚೇರಿಗೆ ಹೋಗಿ ಭೇಟಿಯಾಗಿದ್ದು ಸಾಂದರ್ಭಿಕ ಚಿತ್ರ ಮತ್ತು ಅದರ ವಿವರಣೆಯನ್ನು ನೀಡಿದ್ದಾರೆ. ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಹಿತಿ ಇದೆ. ಸಿ ಎಸ್ ಷಡಕ್ಷರಿ ಅವರು ಯಾವ ರೀತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನೀವು ಅದರಲ್ಲಿ ನೋಡಬಹುದು. ಇಲ್ಲೇ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ, ಆದರೆ ಸಿ ಎಸ್ ಷಡಕ್ಷರಿ ಅವರು ಇದಕ್ಕೆ ತೆರೆ ಎಳೆದಿದ್ದಾರೆ. 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡ್ತಾರೆ ಮುಖ್ಯಮಂತ್ರಿಗಳು, ನಾವು ಚರ್ಚೆ ಮಾಡಿದ್ದೀವಿ ಎಂಬುದ್ರ ಬಗ್ಗೆಯೂ ಸಹ ಹೇಳಿದ್ದಾರೆ. ಇಲ್ಲಿ ನಾವು ನೋಡೋದಾದರೆ ಸರ್ಕಾರಿ ನೌಕರರಿಗೆ ಬಹಳಷ್ಟು ಅನುಕೂಲಕರವಾಗಲಿದೆ. ಹಾಗಾಗಿ ಈ ಸಲ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರೆ ಸುಮಾರು ಎಷ್ಟು ಕೋಟಿ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆಯಾಗಲಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ 12,000 ಕೋಟಿ ರೂಪಾಯಿಯಷ್ಟು ಹೊರೆಯಾಗಲಿದೆ. ಎಷ್ಟು? 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರೆ 12,000 ಕೋಟಿ ರೂಪಾಯಿಯಷ್ಟು ಹೊರೆಯಾಗಲಿದೆ. ಇನ್ನೇನು 22% ಫಿಟ್ಮೆಂಟ್ ಬೆನಿಫಿಟ್ ನೀಡಿದ್ರೆ ಸಿದ್ದರಾಮಯ್ಯ ಸರ್ಕಾರ 30% ಕೊಟ್ಟಿತ್ತು, ನಿಮ್ಗೆಲ್ಲ ಗೊತ್ತಿದೆ. ಇಲ್ಲೇ 40%ಗೆ ಡಿಮಾಂಡ್ ಇಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ಶ್ರೀ ಬೊಮ್ಮಾಯಿ ಅವರ ಸರ್ಕಾರಕ್ಕೆ. ಇದರಿಂದ 12,000 ಕೋಟಿ ರೂಪಾಯಿ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರ. ಈ ಒಂದು ದುಡ್ಡನ್ನು, ಈ ಒಂದು ಅಮೌಂಟನ್ನು ಫೆಬ್ರವರಿ 17 ಗುರುವಾರದಂದು ಏನು ಬಜೆಟ್ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಆ ಒಂದು ಬಜೆಟ್ನಲ್ಲಿ ಆ ಒಂದು ಹಣವನ್ನು ಘೋಷಣೆ ಮಾಡಿ ಮೀಸಲಿಟ್ಟು ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಅವರಿಗೆ ಅನುಕೂಲಕರ ಮಾಡಿಕೊಡಬೇಕು ಎಂಬುದರ ಬಗ್ಗೆ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಸಿ ಎಸ್ ಷಡಕ್ಷರಿ ಅವರು ಸಹ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಅದಕ್ಕೆ ಪಾಸಿಟಿವ್ ರಿಯಾಕ್ಷನ್ ಅನ್ನು ಮುಖ್ಯಮಂತ್ರಿಗಳಿಂದ ಬಂದಿದೆ. ಹಾಗಾಗಿ ಮಧ್ಯಂತರ ವರದಿ ಬೇಗ ತೆಗೆದುಕೊಂಡು ಬನ್ನಿ ಅಂತ 7ನೇ ವೇತನ ಆಯೋಗಕ್ಕೆ ಸಭೆಯನ್ನು ಕರೆದಿದ್ದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ನಾವು ಲೆಕ್ಕಾಚಾರ ನೋಡೋದಾದ್ರೆ ಯಾರ್ಯಾರು ಸರ್ಕಾರದಲ್ಲಿ ಎಷ್ಟೆಷ್ಟು ಫಿಟ್ಮೆಂಟ್ ನೀಡಿದ್ರು ಎಂಬುದ್ರ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 22% ಫಿಟ್ಮೆಂಟ್ ಫ್ಯಾಕ್ಟರ್ ಬೆನಿಫಿಟ್ ಅನ್ನು ನೀಡಿದ್ರು. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 6ನೇ ವೇತನ ಆಯೋಗದ ಅಡಿಯಲ್ಲಿ 30% ಅಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಕೊಟ್ಟಿದ್ರು. ಈಗ ಪ್ರಸ್ತುತವಾಗಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 40% ಅಷ್ಟು ಲಾಭ ನೀಡಿದ್ರೆ ಅನುಕೂಲಕರವಾಗುತ್ತೆ, ಸರ್ಕಾರಿ ನೌಕರರಿಗೆ ಬಹಳಷ್ಟು ಅನುಕೂಲಕರವಾಗಲಿದೆ. ಅದರಿಂದ ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಗಳು ಮತ್ತಿತರ ಒಂದು ಅವರ ಒಂದು ಜೀವನಕ್ಕೆ ಸ್ವಲ್ಪ ಲಾಭದಾಯಕವಾಗಲಿದೆ. ಆ ಒಂದು ಫಿಟ್ಮೆಂಟ್ ನೀಡಿ ಎಂಬುದರ ಬಗ್ಗೆ ಈಗ ಕೇಳ್ತಾ ಇದ್ದಾರೆ. ಮತ್ತು 3 ಲಕ್ಷ ಸರಿಸುಮಾರು 3 ಲಕ್ಷ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡುವ ನೌಕರರು ಮತ್ತು 4 ಲಕ್ಷ ನಿವೃತ್ತ ನೌಕರರು ಸೇರಿ 11 ಲಕ್ಷ ಕುಟುಂಬಗಳಿಗೆ ಅನುಕೂಲಕರವಾಗಲಿದೆ ನೀವು ಇದರಿಂದ ಒಂದು ಇಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು ಮುಖ್ಯಮಂತ್ರಿಗಳಿಗೆ. ಇಲ್ಲಿ ಈ ಒಂದು 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ನೀವು ವೇತನ ಹೆಚ್ಚಳ ಏನಾದರೂ ಮಾಡಿದ್ರೆ ಸರ್ಕಾರಿ ನೌಕರರಿಗೆ 6 ಲಕ್ಷ ಸರ್ಕಾರಿ ನೌಕರರು, 3.5 ಲಕ್ಷದಷ್ಟು ನಿಗಮ ಮಂಡಳಿಯಲ್ಲಿ ನೋಡ್ತಾ ಇದ್ದೀರಾ, 3 ಲಕ್ಷ ನಿಗಮ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಮತ್ತು ಸರಿಸುಮಾರು 4 ಲಕ್ಷದಷ್ಟು ಯಾರೆಲ್ಲ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತವಾಗಿ ನಿವೃತ್ತಿ ಪಿಂಚಣಿಯನ್ನು ಪಡಿತಾ ಇದ್ದಾರಲ್ಲೋ ಆ ಒಂದು ಪಿಂಚಣಿ ಪಡೆಯುತ್ತಿರುವ ನಿವೃತ್ತ ನೌಕರರಿಗೆ ಬಹಳಷ್ಟು ಲಾಭವಾಗಲಿದೆ. ಆ ಒಂದು ಲಾಭವನ್ನು ಮಾಡಿಕೊಡಬೇಕು, ನೌಕರರ ಹಿತರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಇದರಿಂದಾಗಿ ಸರಿಸುಮಾರು 11 ಲಕ್ಷ ಕುಟುಂಬಗಳಿಗೆ ಅನುಕೂಲಕರವಾಗಲಿದೆ. 40% ಈ ಸಲ ಎಷ್ಟು, 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರೆ ಸುಮಾರು 12,000 ಕೋಟಿ ಹೆಚ್ಚುವರಿ ಹೊರೆಯಾಗಲಿದೆ. ಆ ಒಂದು ಹೊರೆಯನ್ನು 2023 ಈ ಒಂದು ಫೆಬ್ರವರಿ 17ರಂದು ಬಜೆಟ್ ಮಂಡನೆಯಲ್ಲಿ ಅದನ್ನು ಮೀಸಲಿಟ್ಟು ಆದಷ್ಟು ಬೇಗ ಏನು ರಾಜ್ಯದ ಸರ್ಕಾರಿ ನೌಕರರಿಗೆ ಅನುಕೂಲಕರವಾಗುವಂಥ ವಾತಾವರಣ ಆಗಲಿ ಎಂಬುದರ ಬಗ್ಗೆ ಇಲ್ಲಿ ಆಶಯವನ್ನು ಸರ್ಕಾರಿ ನೌಕರರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ನೀವು ಇವರಿಗೆಲ್ಲ ನೋಡಿದ್ರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ನೋಡಿದ್ರೆ ಯಾರಿಗೆಲ್ಲ ಲಾಭವಾಗಲಿದೆ, ಪಿಂಚಣಿದಾರರಿಗೆ, ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸುವವರಿಗೆ, ಪ್ರಸ್ತುತ ಕೆಲಸ ನಿರ್ವಹಿಸ್ತಾ ಇರೋರಿಗೆ, ಮಧ್ಯಂತರ ವರದಿಗಾಗಿ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ, ಹಾಗೂ 1952ರಿಂದ ಈವರೆಗೆ ಏನೆಲ್ಲ ಅಪ್ಡೇಟ್ಸ್ಗಳು
ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಏನೆಲ್ಲ ಆಗಿತ್ತು ಮತ್ತು ಯಾವ ಯಾವ ಕೇಡರ್ಗಳಿಗೆ ಎಷ್ಟೆಷ್ಟು ವೇತನ ಹೆಚ್ಚಳ ಆದ್ರೆ ಯಾವ ಯಾವ ರೀತಿ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ನೋಡಿದ್ರಿ. ಮತ್ತು ಫೆಬ್ರವರಿ 17ರಂದು ನಡೆಯುವ ಬಜೆಟ್ ಮಂಡನೆಯಲ್ಲಿ ಯಾವ ರೀತಿ ಅಂತ ಒಂದು ಮಾಹಿತಿ ಬರ್ತಾ ಇದೆ, ಅದರ ಬಗ್ಗೆನೂ ಸಹ ಸಂಪೂರ್ಣವಾಗಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ಇಲ್ಲಿವರೆಗೆ 7ನೇ ವೇತನ ಆಯೋಗದ ಯಾವಾಗ ಅಂದ್ರೆ 7ನೇ ವೇತನ ಆಯೋಗ ವರದಿ ಬೇಗ ಜಾರಿ ಆಗಲಿದೆ ಎಂಬುದರ ಬಗ್ಗೆ ನೀವೆಲ್ಲ ನೋಡಿದ್ರಿ. ಮತ್ತು 40% ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಏನೆಲ್ಲ ಮನವಿ ಏನಾಯ್ತು ಮತ್ತು ಷಡಕ್ಷರಿಯವರು ಏನು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ನಿಲುವೇನಿದೆ ಎಂಬುದರ ಬಗ್ಗೆ ಮತ್ತು ಮಧ್ಯಂತರ ಪರಿಹಾರದ ಬಗ್ಗೆ ಇಲ್ಲಿ ಯಾವುದೇ ಮಾತಿಲ್ಲ, ಅದರ ಬಗ್ಗೆನೂ ಸಹ ಚರ್ಚೆಯನ್ನು ಮಾಡಿದೀವಿ. ಮತ್ತು ಫಿಟ್ಮೆಂಟ್ ವಿಚಾರ ಎಲ್ಲಿಗೆ ಬಂತು, ರಾಜ್ಯಾಧ್ಯಕ್ಷರು ಏನಂತ ಇದ್ದಾರೆ, ಅದರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇಷ್ಟರವರೆಗೆ ನೋಡಿದ್ದೀರಾ. ನಿಮ್ಗೇನಿಸುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು, ರಾಜ್ಯದ ಸರ್ಕಾರಿ ನೌಕರರ ಹಿತರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು, ನಿಮ್ಗೇನಾದರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಮಾಹಿತಿ, 30% ಫಿಟ್ಮೆಂಟ್, 35% 40% ಫಿಟ್ಮೆಂಟ್ ಫ್ಯಾಕ್ಟರ್ ಆಗಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ನಿಮ್ಗೇನಾದರೂ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕಾದರೆ, ನಿಮ್ಮ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿ ಬೇಕಾದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಅವೈಲೇಬಲ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ವಿಡಿಯೋದು ನೀವು ನಿಮ್ಮ ಒಂದು ವೇತನ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ನೀವು ಚೆಕ್ಔಟ್ ಮಾಡ್ಕೋಬಹುದು. ನಿಮಗೆಲ್ಲ ಆ ಒಂದು ಮಾಹಿತಿ ಬೇಕಾದರೆ ನಿಮ್ಗೇನಿಸುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ನೀಡಬೇಕು, ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ತಮ್ಮ ಕೊನೆಯ ಬಜೆಟ್ನಲ್ಲಿ ಎಷ್ಟೆಲ್ಲ ಒಂದು ಅನುಕೂಲಕರ ಮಾಡಿಕೊಡಬೇಕು ಮತ್ತು ಮುಂಬರುವ ಚುನಾವಣೆಗಳಿಗೆ ಅನುಗುಣವಾಗಿ ಇಲ್ಲಿ BBMP ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಅನುಗುಣವಾಗಿ ರಾಜ್ಯದ ಸರ್ಕಾರಿ ನೌಕರರ ಹಿತರಕ್ಷಣೆ ಮಾಡೋದ್ರಿಂದ ಯಾವೆಲ್ಲ ಅನುಕೂಲವಾಗಲಿದೆ ಮುಖ್ಯಮಂತ್ರಿಗಳಿಗೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. 40% ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ನಿಮ್ಗೇನಿಸುತ್ತೆ ಮತ್ತು ಮಧ್ಯಂತರ ಪರಿಹಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಶಿಗುರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ಒಂದು ವಿಡಿಯೋನ್ನು ಶೇರ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ.